ಈಗಿನ ಕಾಂಗ್ರೆಸ್ ಬೌದ್ಧಿಕ ದಿವಾಳಿಯಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆರೋಪಿಸಿದ್ದಾರೆ. ಬೀದರ್ ನಗರದಲ್ಲಿ ನೂತನವಾಗಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಶಿವಾನಂದ ಮಂಠಾಳ ಅವರಿಗೆ ಪಕ್ಷದ ಧ್ವಜವನ್ನ ಹಸ್ತಾಂತರ ಮಾಡಿಕೊಡುವ ಮುಖಾಂತರ ಅಧಿಕಾರಕ್ಕೆ ಸ್ವೀಕಾರ ಮಾಡಿದ್ದಾರೆ. ನಂತರ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿ, ದೇಶದಲ್ಲಿ ಕಾಂಗ್ರೆಸ್ ಚಿಲ್ಲರೆ ರಾಜಕಾರಣ ಮಾಡ್ತಾ ಇದೆ. ಆಗಿನ ಕಾಂಗ್ರೆಸ್ಗೂ ಈಗಿನ ಕಾಂಗ್ರೆಸ್ಗೂ ತುಂಬಾ ವ್ಯತ್ಯಾಸ ಇದೆ. ಆಗಿನ ಕಾಂಗ್ರೆಸ್ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿತ್ತು, ಈಗಿನ ಕಾಂಗ್ರೆಸ್ ಬೌದ್ಧಿಕ ದಿವಾಳಿಯಾಗಿದೆ. ಇವರಿಗೆ ರಾಷ್ಟ್ರಭಕ್ತಿ ಯಾವುದು, ದೇಶ ವಿರೋಧಿ ಯಾವುದು ಅನ್ನೋದು ಗೊತ್ತಿಲ್ಲ. ರಾಜಕಾರಣಕ್ಕೋಸ್ಕರ ಪಾಕಿಸ್ತಾನಕ್ಕೆ ಜಯನೂರಿಗೆ ಸಪೋರ್ಟ್ ಮಾಡ್ತಾರೆ, ಮೋದಿಯನ್ನ ವಿರೋಧಿಸುವುದಕ್ಕಾಗಿ ಪಾಕಿಸ್ತಾನಕ್ಕೆ ಕೈ ಜೋಡಿಸ್ತಾರೆ ಅಂತ ಕಾಂಗ್ರೆಸ್ ಪಕ್ಷದ ಮೇಲೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಜಿ ಅವರ ಸಮ್ಮುಖದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಒಂದು ಪದಗ್ರಹಣ ಸಮಾರಂಭ ಧ್ವಜ ಪಕ್ಷದ ಧ್ವಜವನ್ನು ನೀಡುವ ಮುಖಾಂತರ ಈಗ ನೂತನ ಜಿಲ್ಲಾಧ್ಯಕ್ಷರು ಮಾಡುತ್ತಿದ್ದಾರೆ. चौबीस घंटे के अंदर में बड़ा थर्ड बीच से कुएं में लातू बोल के बोले थे, वो एक अंतर सम्मानीय अड़ोपा जी को आपको देना है. और एक दूसरी डिमांड हमारे पास ये भी है कि हाल ही के अंदर में बीदर के अंदर में ಬಂದು ಬೆಳಿಗ್ಗೆ ಕೆಲಸವನ್ನು ಮಾಡಿಕೊಡ್ತೀರಾ ಇಲ್ವೋ ಮಾಡಿಕೊಡ್ತೀರಾ?